ಸಹಸ್ರಮಾನಗಳಷ್ಟು ಹಳೆಯದಾದ ಮಿಲಿಟರಿ ಇತಿಹಾಸವನ್ನು ಹೊಂದಿರುವ ಹೆಮ್ಮೆಯ ದೇಶ ನಮ್ಮ ಭಾರತ. ದೇಶದಲ್ಲಿ ಸಹಜ ಸ್ಥಿತಿ ಇದ್ದಾಗ ನಾವು ಸೈನಿಕರನ್ನೇ ಮರೆತು ಬಿಡುತ್ತೇವೆ. ಆದರೆ ಯುದ್ಧ ಅಂತ ಬಂದಾಗಲಷ್ಟೇ ಸೈನಿಕರನ್ನ ದೇವರಂತೆ ಕಾಣುತ್ತೇವೆ. ಆದರೆ ಈ ಯುದ್ಧಕ್ಕೆ ಮೂಲ ಕಾರಣರಾದವರ ಕುರಿತಾಗಿ ಕಿಂಚಿತ್ತು ಯೋಚನೆ ನಮಗೆ ಬರುವುದೇ ಇಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ಚೀನಾ ಟಿಬೆಟ್ ಗಡಿಯ ಸಮಸ್ಯೆ ಇತ್ತು, ಆದರೆ ಸಣ್ಣ ಮಟ್ಟಿನಲ್ಲಿತ್ತು. ಬ್ರಿಟಿಷ್ ಭಯದಿಂದ ಚೀನಾ ಬಾಯಿ ಮುಚ್ಚಿ ಕುಳಿತಿದ್ದ ಕಾಲವದು. ಆದರೆ ನಮ್ಮ ಭಾರತ ಅದೆಂದು ಬ್ರಿಟಿಷ್ ಕಪಿಮುಷ್ಟಿಯಿಂದ ಬಿಡುವು ಪಡೆಯಿತೋ ಅಂದೇ ಚೀನಾ ತನ್ನ ಕುತಂತ್ರ ಕೆಲಸಕ್ಕೆ ಮುನ್ನುಡಿ ಹಾಕಿತ್ತು ಅನಿಸುತ್ತೆ. 1953ರಲ್ಲಿ ಚೀನಾ ಟಿಬೆಟ್ ಮೇಲೆ ಯುದ್ಧ ಮಾಡಿ ಟಿಬೆಟ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಕಡೆಗೊಮ್ಮೆ ಭಾರತದತ್ತಲೂ ಈ ಯುದ್ಧ ಮುಖ ಮಾಡದೇ ಇರಲಿಲ್ಲ. ಭಾರತೀಯರನ್ನ ನಾಟಕವಾಡುತ್ತಲೇ ಯುದ್ಧಕ್ಕೆ ಕೈತಟ್ಟಿ ಆಹ್ವಾನಿಸಿದಂತಿತ್ತು. ಅಲ್ಲಿ ನಮ್ಮ ಸೈನಿಕರೇ ಜೀವ ತೆತ್ತರು, ರಕ್ತದ ಕೋಡಿಗೆ ಹರಿದಿತ್ತು. ನಮ್ಮ ಸೈನಿಕರು ಕೈಲಾದ ಮಟ್ಟಿಗೆ ಯುದ್ಧ ಮಾಡಿ ಹೀನಾಯಮಾನ ಸಾವನ್ನಪ್ಪಿದ್ರು. ಇನ್ನು ಭಾರತ ಮತ್ತು ಪಾಕ್ ನಡುವಿನ ಸಮರಕ್ಕೆ ಎಲ್ಲೆಯೇ ಇರಲಿಲ್ಲ. ನಮ್ಮ ಸೈನಿಕರು ಗಡಿ ಸಮೀಪ ಹಗಲಿರುಳೆನ್ನದೆ ನಮ್ಮ ರಕ್ಷಣೆಗಾಗಿ ತಮ್ಮ ಜೀವವನ್ನ ಅಂಗೈಯಲ್ಲಿ ಒತ್ತೆ ಇಟ್ಟುಕೊಂಡು ಕಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣವಾಗಿರುವುದು ಪಾಕಿಸ್ತಾನದ ಗಲಭೆ. ಭಾರತ ಪಾಕ್ ವಿಭಜನೆ ನಂತರ ಕಾಶ್ಮೀರಕ್ಕಾಗಿ ಯುದ್ಧ ನಡೆಯಿತು. ಮುಂದೆ 1965ರಲ್ಲಿ ಆಪರೇಷನ್ ಜಿಬ್ರಾಲ್ಟರ್ ಯುದ್ಧ ಪರಿಣಾಮವಾಗಿ ಇಂದು ಸಾವಿರಾರು ಯೋಧರು ಪ್ರಾಣ ಕಳೆದುಕೊಂಡ್ರು. ಬಾಂಗ್ಲಾದೇಶಕ್ಕಾಗಿ ಸಾರಿದ ಸಮರದಲ್ಲೂ 90,000ಕ್ಕೂ ಹೆಚ್ಚು ಯೋಧರು ಶರಣಾಗತರಾದರು. 1999ರ ಕಾರ್ಗಿಲ್ ಯುದ್ಧದಲ್ಲಂತೂ ಭಾರತ ಅತೀವ ಶ್ರಮಪಟ್ಟು ಸಾವು ನೋವುಗಳನ್ನು ಕಂಡು ಜಯಶಾಲಿಯಾಯಿತು. ಹೀಗೆ ಅದೆಷ್ಟೋ ಯೋಧರನ್ನು ನಾವು ಕಳೆದುಕೊಂಡಿದ್ದೇವೆ. ನಮಗಾಗಿ ಪ್ರಾಣ ತೆತ್ತ ಯೋಧರ ಸಂಖ್ಯೆ ಹೇಳ ಹೊರಟರೆ ಬಹುಶಃ ಲೆಕ್ಕ ಸಿಗದು ಅನಿಸುತ್ತೆ. ಇಷ್ಟಾದರೂ ಯುದ್ಧ ಕೊನೆಗೊಂಡಿಲ್ಲ. ಭಾರತದ ಮೇಲೆ ಶತ್ರುಗಳ ದಾಳಿ ನಡೆಯುತ್ತಲೇ ಇದೆ. ಭಾರತ ಮತ್ತು ಚೀನಾ ಯುದ್ಧದ ನಡುವಿನ ಸಂಘರ್ಷಣೆಯಲ್ಲೂ 20 ಯೋಧರು ಹುತಾತ್ಮರಾಗಿದ್ದು ಓರ್ವ ಅಧಿಕಾರಿಯೂ ಸೇರಿ ಸೈನಿಕರು ಸಾವನ್ನಪ್ಪಿದ್ದು ಅನೇಕರ ಸ್ಥಿತಿಯು ಗಂಭೀರವಾಗಿದೆ. ಶಾಂತಿ ಬಯಸುವ ದೇಶದಲ್ಲಿ ನಮ್ಮನ್ನೇ ಪ್ರಚೋದಿಸುವ ಕಾರ್ಯ ನಡೆಯುತ್ತಿದೆ ಅಂದರೆ ಖೇದಕರ ಸಂಗತಿ. ಐಕ್ಯತೆಯನ್ನು ಸಾರುವ ದೇಶದ ಸೈನಿಕರು ಗಡಿ ಕರ್ತವ್ಯದಲ್ಲಿ ಧೈರ್ಯ ಮತ್ತು ಶೌರ್ಯದಿಂದ ಹೋರಾಡಿದ್ರು, ಕಡೆಗೊಮ್ಮೆ ಚೀನಾ ವಿರುದ್ಧ ತಕ್ಕ ಪಾಠ ಕಲಿಸಬಲ್ಲೆವು ಎಂಬ ನಮ್ಮ ಯೋಧರ ಹಾಗೂ ಮಾನ್ಯ ಪ್ರಧಾನಿಗಳ ಧೈರ್ಯವನ್ನು ಮೆಚ್ಚಲೇಬೇಕು. ಇಲ್ಲಿವರೆಗೆ ನಡೆದ ಯುದ್ಧಗಳು ಹಲವು. ಇಂದಿಗೂ ಈ ಯುದ್ಧ ನಿರಂತರ ಹರಿಯುವ ನದಿಯಂತಾಗಿದೆ. ಅತ್ತ ಚೀನಾ, ಇನ್ನೊಂದೆಡೆ ಪಾಕಿಸ್ತಾನ. ತಲೆಯಲ್ಲಿ ದ್ವೇಷದ ಮೂಟೆ ಹೊತ್ತು ಅದೇ ದ್ವೇಷವನ್ನು ಕಲಹದ ರೂಪಕ್ಕೆ ತಂದು ಆ ಕಲಹ ಶಸ್ತ್ರಾಸ್ತ್ರಗಳನ್ನು ಬಳಸಿ ಕೊಲ್ಲಿಸುವವರೆಗೆ, ನಾಶ ಮಾಡುವವರೆಗೆ ಸಾಗಿದೆ. ನಮ್ಮ ಸೈನಿಕರು ಕೂಡ ಅದೆಂತಹ ಪರಿಸ್ಥಿತಿಯಾದರೂ ಎದುರಿಸಲು ಸದಾ ಸಿದ್ಧ ಅನ್ನುತ್ತಲೇ ಜೀವಕ್ಕೆ ಜೀವ ಕೊಡಲು ಅಣಿಯಾಗಿ, ದೇಶ ಸೇವೆಗಾಗಿ ಅಣಿಯಾಗುತ್ತಾ ತಮ್ಮ ಬಂಧುಗಳನ್ನು ಬಿಟ್ಟು ನಮ್ಮೆಲ್ಲರನ್ನ ಬಂಧುಗಳಂತೆ ಕಾಣ್ತಾ ಇದ್ದಾರೆ. ನಿಜವಾಗಿಯೂ ಇವರದ್ದು ನಿಸ್ವಾರ್ಥ ಪ್ರಾಮಾಣಿಕ ಸೇವೆ. ರಾಜಕಾರಣದ ಆಟದ ನಡುವೆಯೂ ಬೆಚ್ಚಗೆ ಮನೆಯಲ್ಲಿರುವ ಅಧಿಕಾರಿಗಳ ಮಾತಿಗಿಂತ ಕೆಲಸಕ್ಕೆ ನಿಷ್ಠೆಗೆ ಪ್ರಾಧಾನ್ಯತೆ ನೀಡುತ್ತಿರುವ ಸೈನಿಕರೇ ಗ್ರೇಟ್ ಅಲ್ವಾ? ಇನ್ನು ಸದ್ಯ ಪ್ರಧಾನಿಗಳು ಕೂಡ ತಮ್ಮ ಕೈಲಾದ ಸೇವೆ ಕೈಯಲು ಪಣ ತೊಟ್ಟಿರುವುದು ಯಾಕೋ ದೇಶದ ಹಿತದೃಷ್ಟಿಯಿಂದ ಖುಷಿ ನೀಡ್ತಾ ಇದೆ. ಭವ್ಯ ರಾಷ್ಟ್ರದ ಪರಂಪರೆಯಲ್ಲಿ ಶ್ರಮ ಸೇವಕರೊಬ್ಬರು ಸಿಕ್ಕಿರುವುದು ತೃಪ್ತಿ ಪಡಬೇಕಾದ ವಿಚಾರ. ಹಾಗೆ ಕುತಂತ್ರಿ ಚೀನಾದ ಮೋಸದಾಟಕ್ಕೆ ಬಲಿಯಾದ ವೀರ ಯೋಧರಿಗೆ ನಮ್ಮ ನಮನವನ್ನ ಎಷ್ಟು ಸಲ್ಲಿಸಿದ್ರೂ ಕಡಿಮೆಯೇ. ಕೊರೋನಾ ಅಂತ ಮನೆಯೊಳಗಿರುವ ನಮ್ಮ ಪಾಲಿನ ನಿಜವಾದ ಪ್ರತ್ಯಕ್ಷ ದೇವರುಗಳು ಇವರುಗಳೇ ಅನಿಸುತ್ತೆ. ವೈದ್ಯರು ಆಸ್ಪತ್ರೆಯಲ್ಲಾದರೆ ಯೋಧರು ಗಡಿಯಲ್ಲಿ. ಅಟ್ಟಹಾಸ ಮೆರೆದು ಭಾರತಕ್ಕೆ ನುಚ್ಚುಳಿರುವ ಶತ್ರು ಪಡೆಗಳನ್ನ ಹಿಮ್ಮೆಟ್ಟಿಸಲು ಪ್ರಯತ್ನ ಪಟ್ಟು ತೀವ್ರ ಹೋರಾಟದಲ್ಲಿ ರಕ್ತವನ್ನೇ ಹರಿಸಿದ ನಮ್ಮ ಭಾರತೀಯ ಯೋಧರಿಗೆ ನುಡಿ ನಮನವನ್ನ ಸಲ್ಲಿಸೋಣವಲ್ಲವೇ? ಯುದ್ಧಕ್ಕೆ ಸಿದ್ಧರಾಗುವುದು ಚೀನಾದ ಫುಲ್ ಟೈಮ್ ಜಾಬ್ ಅಂತಾಗಿತ್ತು. ಇದೀಗ ನಮ್ಮ ವೀರ ಯೋಧರು ಕಾಲು ಕೆರ್ಕೊಂಡು ಬಂದ ಚೀನೀಯರ ವಿರುದ್ಧ ಸಮರ ಸಾರಿ ಒಂದಿಂಚು ಒಳ ನುಸುಳದಂತೆ ನಮ್ಮವರು ಎಚ್ಚರ ವಹಿಸಿ ಇಂಡೋ ಚೀನಾ ಮಲ್ಲಯುದ್ಧದಲ್ಲಿ ಚೀನಾವನ್ನೇ ಮಣಿಸಿತು ನಮ್ಮ ಸೈನ್ಯ. ಭಾರತದ ವಿರುದ್ಧ ಸೈನಿಕರ ಮೇಲೆ ಕಲ್ಲೆಸೆದು ದಾಳಿ ಮಾಡಿದಾಗಲೂ
ಒಂದೊಮ್ಮೆ ವಿಚಲಿತರಾದರೂ ಭಾರತೀಯ ಸೈನಿಕರ ರಟ್ಟೆ ಶಕ್ತಿಯ ಪರಾಕ್ರಮದ ಮುಂದೆ ನಾಲ್ಕು ಯೋಧರು ಹುತಾತ್ಮರಾದರೂ ಕಡೆಗೆ 20 ಮಂದಿ ಸೈನಿಕರು ಜೀವತೆತ್ತರೂ ನರಿಬುದ್ಧಿ ಕಲಿಸುವ ಚೀನಾಕ್ಕೆ ನರಕ ಪ್ರದರ್ಶನವಾಗಿದೆ. ಕಡೆಗೂ ಚೀನಾದವರು ಮಲ್ಲಯುದ್ಧಕ್ಕೆ ಬಂದು ಮಳ್ಳರಂತೆ ಮೂಲೆಗುಂಪಾದರು. ನಮ್ಮವರ ಅಳಲು ಸಂಕಟ ಆಕ್ರೋಶದ ಮುಂದೆ ಈ ನೋವನ್ನ ಕಾಣಲಾಗದು. ಆದರೂ ಆ ಸೈನಿಕರ ಮುಖದಲ್ಲಿ ದೇಶಭಕ್ತಿಯೊಂದಾದ ಸೇವೆಯೊಂದು ಎದ್ದು ಕಾಣುತ್ತಿದೆ. ತಂದೆ ತಾಯಿ ಮಡದಿ ಮಕ್ಕಳನ್ನು ಬಿಟ್ಟು ಚೀನಾದ ದಾಳಿಯ ಮುಂದೆ ಕೊರೆಯುವ ಚಳಿಯಲ್ಲೂ ನಮ್ಮ ಸೇನೆಯು ತನ್ನ ತಾಕತ್ತನ್ನು ತೋರಿಸಿದೆ. ರಣರಂಗದ ರಣಕಹಳಿಯ ರಣಕೇಕೆಗಳಿಗೆ ಕಡೆಗೂ ಭಾರತೀಯ ಸೈನಿಕರು ಪಾಠ ಕಲಿಸಿರುವುದನ್ನು ಮೆಚ್ಚಲೇಬೇಕು. ರಣಾಂಗಣದಲ್ಲಿ ನಮ್ಮ ಸೇನೆ ನಡೆಸಿದ ಕಾರ್ಯಕ್ಕೆ ಶಬಾಶ್ ಗಿರಿ ಹೇಳಲೇಬೇಕು. ನಮ್ಮ ಸೈನಿಕರೊಂದು ಸಲಾಂ ಹೇಳೋಣ ಬನ್ನಿ.